ಸರ್, ಕೃಷ್ಣ ತುಳಸಿ ಲೇಟಾಗಿ ಬರೋದು ಅನ್ನೋದು ಇದು ಫಸ್ಟ್ ಟೈಮ್ ಅಲ್ಲ ಸರ್. ತುಂಬ ಸಲ ಅವಳು ಹೀಗೆ ಲೇಟಾಗಿ ಬಂದಿದ್ದಾಳೆ. ಅವಳು ಲೇಟಾಗಿ ಬಂದ ಪ್ರತಿ ಸಲ ನಾವೇ ಹೇಗೋ ಮಾಡಿ ಮ್ಯಾನೇಜ್ ಮಾಡ್ತಿದ್ವಿ. ಹೌದು ಸರ್, ಇಂಥ ವಿಷಯನ ನಿಮ್ಮ ಮುಂದೆ ತಗೊಂಡು ಬಂದು ನಿಮ್ಮನ್ನ ಡಿಸ್ಟರ್ಬ್ ಮಾಡೋದು ಇಷ್ಟ ಇಲ್ಲದೆ ನಾನು ಸೌಜನ್ಯ ಅವರೇ ಹೇಗೋ ಮ್ಯಾನೇಜ್ ಮಾಡ್ತಿದ್ವಿ ಸರ್. ಹೌದು ಸರ್, ಅವಳು ಹೊಸ ಅರ್ಜೆ ಅಲ್ವಾ, ಈಗೀಗ ಕರಿಯರ್ ಸ್ಟಾರ್ಟ್ ಆಗ್ತಿದೆ. ಆ ಹುಡುಗಿ ಬಗ್ಗೆ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡೋದು ಯಾಕೆ ಅಂತ ನಾವೇ ಹೇಗೋ ಮ್ಯಾನೇಜ್ ಮಾಡ್ತಿದ್ವಿ ಸರ್. ನಾವು ಹೀಗೆ ಮ್ಯಾನೇಜ್ ಮಾಡ್ತಿರೋದಕ್ಕೆ ಅವಳಿಗೆ ಹಗುರಾಗಿದ್ದೀವಿ ಸರ್. ದಿನ ಲೇಟಾಗಿ ಬರಕ್ಕೆ ಶುರು ಮಾಡಿದ್ದಾಳೆ ಸರ್. ಕನಿಷ್ಠ ಇದಕ್ಕೆ ಮುಂಚೆ ಫೋನ್ ಆದರೂ ರಿಸೀವ್ ಮಾಡ್ತಿದ್ಲು ಸರ್. ಇವತ್ತು ಆಕ್ಚುಲಿ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ. ಒಳ್ಳೆ ಪಾಪ್ಯುಲಾರಿಟಿ ಇರೋ ಪ್ರೋಗ್ರಾಮ್ ಸರ್. ಕರೆಕ್ಟ್ ಟೈಮ್ಗೆ ಸ್ಟಾರ್ಟ್ ಮಾಡದೇ ಇದ್ರೆ ಲಿಸನರ್ಸ್ ಕಡಿಮೆ ಆಗ್ತಾರೆ ಸರ್, ನಮ್ಮ ರೆಪ್ಯುಟೇಷನ್ ಹಾಳಾಗತ್ತೆ ಸರ್. ಹೌದು ಸರ್, ಬೇರೆ ಆರ್ ಜೆ ಹತ್ರ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಸೋದು ಬೆಟರ್ ಏನೋ ಸರ್. ಓಕೆ, ಇನ್ ಟೈಮಲ್ಲೇ ಪ್ರೋಗ್ರಾಮ್ ಶುರು ಮಾಡಿ. ಹಾಗೆ ಕೃಷ್ಣ ತುಳಸಿ ಬಂದ್ರೆ ನನ್ನ ಕ್ಯಾಬಿನ್ಗೆ ಕಳಿಸ್ಕೊಡಿ. ಸರಿ ಸರ್, ಬನ್ನಿ ರಾಮರಾವ್ ಅವರೇ. ನಾನೇ ಏನಾದ್ರೂ ಮಾಡಿ ಅವಳನ್ನ ಪ್ರೋಗ್ರಾಮ್ ಇಂದ ಓಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ನಮ್ಗೊಂಚೂರು ಕಷ್ಟ ಕೊಡ್ದೇನೆ, ಟೈಮಿಗೆ ಸರಿಯಾಗಿ ಬರ್ದೆ. ಅವಳಷ್ಟಕ್ಕೆ ಅವಳೇ ಬಯಸಿ ಬಯಸಿ ಕಷ್ಟ ತಂದ್ಕೊಂಡ್ಲು. ಇನ್ನು ಇವತ್ತಿಗೆ ಆ ಕೃಷ್ಣ ತುಳಸಿ ಚಾಪ್ಟರ್ ಕ್ಲೋಸ್. ಸರಿ ರೀ, ನಾನು ಹೋಗಿ ಬರ್ತೀನಿ. ಯು ಆರ್ ಗ್ರೇಟ್ ಶ್ಯಾಮ, ಶ್ಯಾಮ ಯು ಆರ್ ಗ್ರೇಟ್. ನೀನಿರೋ ಈ ಪರಿಸ್ಥಿತಿಲಿ ಯಾರೂ ಕೂಡ ಕೆಲ್ಸಕ್ಕೆ ಬರ್ತಿರ್ಲಿಲ್ಲ, ನೀನಾಗಿದ್ದಕ್ಕೆ ಬಂದಿದ್ಯಾ. ಐ ಆಮ್ ಪ್ರೌಡ್ ಆಫ್ ಯು ಶ್ಯಾಮ, ಆಲ್ ದಿ ಬೆಸ್ಟ್. ಸರಿ, ನೀನು ಹೋಗು, ನಿನಗೋಸ್ಕರ ಇಲ್ಲೇ ವೇಟ್ ಮಾಡ್ತೀನಿ, ಸರಿನಾ? ಆಲ್ ದಿ ಬೆಸ್ಟ್. ನಿಲ್ಲು, ಯಾವಾಗ ಬೇಕೋ ಅವಾಗ ಬರೋದಕ್ಕೆ ಇದು ನಿನ್ ಮನೆ ಅಲ್ಲ. ಸಾರಿ ಮೇಡಮ್, ಒಂದು ಪರ್ಸನಲ್ ಪ್ರಾಬ್ಲಮ್ ಇಂದ ಲೇಟ್ ಆಯ್ತು. ಹೇಳೋದ್ ಕೇಳಿಸ್ತಾ ಇಲ್ವಾ? ಪ್ರೋಗ್ರಾಮ್ಗೆ ಲೇಟ್ ಆಗ್ತಿದ್ಯಲ್ಲ ಮೇಡಮ್. ಆ ವಿಷಯ ನಿನ್ಗೆ ಟೈಮ್ ಆದ್ಮೇಲೆ ನೆನ್ಪಾಗ್ತಿದ್ಯಾ? ನಿನಗೆ ಬ್ಯಾಡ್ ಟೈಮ್ ಶುರುವಾಗಿದೆ, ಹೋಗಿ ಚೇರ್ಮನ್ ಸರ್ನ ನೋಡು. ಅವರು ನಿನ್ಗೋಸ್ಕರ ವೇಟಿಂಗ್, ಹೋಗಮ್ಮ. ಹೋಗು.
ಲೇಟ್ ಆಗಿದ್ದಕ್ಕೆ ಸಾರಿ ಸರ್. ನಿನ್ ಸಾರಿ ನನಗೆ ಬೇಕಾಗಿಲ್ಲಮ್ಮ, ನಾನು ಹೇಳೋದನ್ನ ಕೇಳಿಸ್ಕೋ. ನಮಗೆ ಟ್ಯಾಲೆಂಟ್ ಇರೋ ಜೊತೆಗೆ ಪಂಕ್ಚುಯಾಲಿಟಿ ಕೂಡ ಇರಬೇಕು. ಇವೆರಡೂ ಇರೋರಿಗೆ ಸಕ್ಸಸ್ ಸಿಗುತ್ತೆ. ಅವೆರಡೂ ಇಲ್ಲದೆ ಇದ್ರೆ ನಾನು ಗೌರವ ಕೊಡೋಲ್ಲ, ಸಹಿಸೋಲ್ಲ, ಕೆಲಸಕ್ಕೂ ಇಟ್ಕೊಳ್ಳೋಲ್ಲ. ನೀನು ಬೇರೆ ಕಡೆ ಕೆಲಸ ನೋಡ್ಕೊಳ್ಳಮ್ಮ. ಅದು ಹಾಗಲ್ಲ ಸರ್, ನಾನು ಹೇಳೋದನ್ನ ಒಂದೇ ಒಂದ್ಸಲ ಕೇಳಿ ಸರ್, ಪ್ಲೀಸ್ ಸರ್. ಕೃಷ್ಣ ತುಳಸಿ, ಹೋಗುವಾಗ ಸ್ವಲ್ಪ ಡೋರ್ ಹಾಕೊಂಡು ಹೋಗಮ್ಮ, ನನಗೆ ತುಂಬ ಡಿಸ್ಟರ್ಬ್ ಆಗ್ತಿದೆ. ಅದು ಆರ್ ಜೆ ರೂಮ್, ನಿನ್ನಂಥವ್ರಿಗೆ ಲೇಜಿ ರೂಮ್ ಅಲ್ಲ. ನಿನ್ನಂಥ ಲೇಜಿ ಪರ್ಸನ್ ಕೆಲ್ಸಕ್ಕೆ ಅಗತ್ಯ ಇಲ್ಲ ಅಂತ ಸರ್ ಹೇಳಿದ್ರಲ್ಲ, ಹೊರಗಡೆ ಹೋಗೋ ದಾರಿ ಅಲ್ಲಿ ಹೋಗು. ಹಲೋ, ನಿನಗೆ ಹೋಗು. ಹಲೋ, ಗುಡ್ ಮಾರ್ನಿಂಗ್, ನಮಸ್ತೆ ಬೆಂಗಳೂರು. ನೀವು ಕೇಳ್ತಿರೋದು ಬ್ಲೂ ಎಫ್ಎಂ 66.5, ಸಂತೋಷದ ಸರಿಗಮ, ಆನಂದದ ಸಂಭ್ರಮ.